ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದರು. ಈ ವೇಳೆ ಮನವಿ ಪತ್ರ ತೆಗೆದುಕೊಳ್ಳಲು ಸ್ಥಳಕ್ಕೆ ಬಾರದಂತ ಜಿಲ್ಲಾಧಿಕಾರಿಗಳ ನಡೆಗೆ ಶಾಸಕ ರಾಜಶೇಖರ ಬಿ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿರೋಧ ಪಕ್ಷದವರು ಅಂದ್ರೆ ಅಧಿಕಾರಿಗಳು ತಾರತಮ್ಯ अंत अधिकारी राजेश अथवा शासक राजशेखर बी पाटील तराटेन तक ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಗ್ರಾಮ ಲೆಕ್ಕಾಧಿಕಾರಿ ಬಾಬು ಅವರನ್ನ ಅಮಾನತುಗೊಳಿಸುವಂತೆ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುತ್ತಾರೆ ಅಂತಂದ್ರೆ ಅವರ ಮೇಲೆ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಬಾಬು ಅವರು ಸ್ತಸ್ತಿಕ್ ಬತ್ತಿಯನ್ನ ನೀಡತಾ ಇಲ್ಲ ಅಂತ ಭೋಗಾವತಿ ಗ್ರಾಮದ ಬಸವರಾಜ್ ಪೂಜಾರಿ ಅವರು ಗ್ರಾಮದ ಲೆಕ್ಕಾಧಿಕಾರಿ ಬಾಬು ಅವರ ಹತ್ರ ಹೋಗಿ ಬತ್ತಿ ನೀಡಬೇಕು ಅಂತ ಬೇಡಿಕೆಯನ್ನ ಕೊಟ್ಟಿದ್ರು. ಅವರ ಬತ್ತಿ ನೀಡಲು ಬಾಬು ನಿರಾಕರಿಸಿದ ಕಾರಣ ಬಸವರಾಜ್ ಅವರು ಮಾಧ್ಯಮದವರ ಹತ್ರ ಬಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅದೇ ವೇಳೆ ಬಂದಂತಹ ಗ್ರಾಮ ಲೆಕ್ಕಾಧಿಕಾರಿ ಬಾಬು ಮಾಧ್ಯಮ ಪ್ರತಿನಿಧಿ ಪರಶುರಾಮ್ ಚೌಡಕಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ರು. ಕ್ಯಾಮೆರಾ ಹಾಗೂ ಲೋಗೋವನ್ನ ಕಸಿಯಲು ಮುಂದಾಗಿದ್ದಾರೆ. ಜೊತೆಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಲ್ಲದೆ ರಾಯಚೂರಿನಿಂದ ರೌಡಿಗಳನ್ನು ಕರೆಸಿ ತುಂಡು ತುಂಡಾಗಿ ಕತ್ತರಿಸುತ್ತೇನೆ ಅಂತ ಬೆದರಿಕೆಯನ್ನು ಹಾಕಿದ್ರಂತೆ. ಇವರ ಮೇಲೆ ಪ್ರಕರಣ ದಾಖಲಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಮನವಿ ಸಲ್ಲಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ಮಾನ್ವಿ ತಹಸೀಲ್ದಾರ್ ಕಚೇರಿಯಲ್ಲಿ ತಸ್ತಿಕಾಣ ಬಿಡುಗಡೆ ಮಾಡುವ ಬಾಬುರಾವ್ ಇವರ ಟೇಬಲ್ ಗೆ ಈ ಪೂಜಾರಿ ಭೋಗವತಿ ಮಾರುತಿ ದೇವಸ್ಥಾನದ ಅರ್ಚಕರಾದ ಪೂಜಾರಿ ಬಸವರಾಜ್ ತಂದೆ ರಾಮಲಿಂಗಪ್ಪ ಈತನ ತಸ್ತಿಕಾಣದ ಪರವಾಗಿ ನಾವು ಒಂದು 5-6 ತಿಂಗಳಿನಿಂದ ಆಲೋಚಿಸಿದರೂ ಕೂಡ ಅವರು ನಮ್ಮನ್ನು ಕೇರ್ಲೆಸ್ ಮಾಡಿ ಕಾನೂನು ಪರಿಪೂರ್ಣ ಮುಚ್ಚಾಕಿ ಅವರು ರಾಜಾರೋಷವಾಗಿ ಎಲ್ಲ ಕೇರ್ಲೆಸ್ ಆಗಿ ಮಾತಾಡಿದ ಸಲುವಾಗಿ ನಾವು ತಹಸೀಲ್ದಾರ್ ಸಾಹೇಬರವರಲ್ಲಿ ಒಂದು 5-6 ಸಲ ನಾವು ಹೋಗಿ ಅವರಲ್ಲಿ ಕರೆಸಿ ಅವರಲ್ಲಿ ಹೇಳಿಸಿದರೂ ಕೂಡ ರಾಜಾರೋಷವಾಗಿ ಅವರದು ಕೂಡ ಕೇರ್ ಮಾಡಲಿಲ್ಲ ಸರ್. ಅದಕ್ಕೋಸ್ಕರ ನಾವು ಮುಂದೇನು ಮಾಡಬೇಕೆನ್ನುವುದು ನಮಗೆ ದಾರಿ ತಿಳಿಯದೆ ನಾವು ಸಮಸ್ಯಾದಲ್ಲಿ ಮುಳುಗಿ ತೇಲುವಾಗ ನಮ್ಮ ಪತ್ರಿಕಾ ಮಾಧ್ಯಮದವರಾದ ಪರಶುರಾಮಣ್ಣ ಚೌಡಕಿ ಇವರು ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದಗಡೆ 21ನೇ ತಾರೀಕು ಮಾನ್ವಿ ತಾಲೂಕಿನ ತಹಸೀಲ್ ಆಫೀಸ್ ಮುಂದೆ ನಡೆದಿರತಕ್ಕಂತ ಘಟನೆಯ ಕುರಿತು ಇವತ್ತಿನ ಮನವಿ ಪತ್ರ ಕೊಟ್ಟಿದ್ದೇವೆ. ವಿಷಯ ಏನಂದ್ರೆ ಸಾಬಿರ್ ಇಲ್ಲಿವತ್ತಿ ಬರಬೇಕಾಯ್ತಂದ್ರೆ ನಮ್ಮದೊಂದು ಕಷ್ಟ ಆಯ್ತು. ತಾಲೂಕು ದಂಡಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಸಂಘಟನೆ ಮತ್ತು ಮುಜರಾಯಿ ಇಲಾಖೆ ಈ ಸಂಬಂಧಪಟ್ಟ ವಿಷಯನ ತೆಗೆದುಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಬಂದ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರ ಕೊಟ್ಟ ವಿಷಯ ಏನಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಕೈಗೊಳ್ಳೋದ ವಿಷಯನೂ ನೀವು ಮೇಲಧಿಕಾರಿಗಳು ಕೈಗೊಳ್ಳಬೇಕಂತೇಳಿ ನಾವು ಬಂದಿದ್ದೀವಿ.